ಸುನ್ನಾಳ ಗ್ರಾಮದಲ್ಲಿ ರಸ್ತೆ ತಡೆದು ಪ್ರತಿಭಟನೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸುನ್ನಾಳ ಗ್ರಾಮದಲ್ಲಿ ನಡೆದ ನರಸಾಪುರ ಗ್ರಾಮ ಪಂಚಾಯತ್ ಸದಸ್ಯ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ ಘಟನೆ ಮತ್ತು ಪದೇ ಪದೇ ಸಂಭವಿಸುತ್ತಿರುವ ಅಪಘಾತ ಘಟನೆಗಳನ್ನು ಖಂಡಿಸಿ ತಾಲೂಕಿನ ಮುಖ್ಯ ರಸ್ತೆಯನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಗ್ರಾಮದ ಎಲ್ಲಾ ಹಿರಿಯರು ಭಾಗವಹಿಸಿ ಸರ್ಕಾರದ ವಿರುದ್ಧ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇದರಿಂದಾಗಿ ಕೆಲ ಸಮಯ ಭಾರೀ ಪ್ರಮಾಣದಲ್ಲಿ ವಾಹನ ಸಂಚಾರ ತೊಂದರೆಯಾಯಿತು. ವಿಷಯ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕೆ ಆಗಮಿಸಿದ ಸಿಪಿಐ ಪಟ್ಟಣ ಶೆಟ್ಟಿ ಅವರು ಪ್ರತಿಭಟನೆಯನ್ನ ತಿಳಿಪಡಿಸಲು ಯತ್ನಿಸಿದರು. ಕೆಲವು ಸಮಯದ ನಂತರ ತಾಲೂಕಿನ ತಹಸೀಲ್ದಾರರಾದ ಮಲ್ಲಿಕಾರ್ಜುನ ಹೆಗ್ಗಣವರ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರನ್ನ ಭೇಟಿಯಾಗಿ ಮನವಿಯನ್ನ ಸ್ವೀಕರಿಸಿ ಆದಷ್ಟು ಬೇಗ ರಸ್ತೆಗಳನ್ನ ದುರಸ್ತಿ ಮಾಡುವ ಭರವಸೆಯನ್ನ ನೀಡಿದರು. ಇದೇ ಸಂದರ್ಭದಲ್ಲಿ ಸುನ್ನಾಳ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಹನುಮಂತ ಕೊಟಗಿ, ಕುಮಾರ ರಾಥೋಡ್ ಮತ್ತು ಕೃಷ್ಣಗೌಡ ಪಾಟೀಲ್ ಹಾಗೂ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಜುಹುರಾ ಹಾಜಿ ಉಪಸ್ಥಿತರಿದ್ದರು. ಎಂಡಿ ಸೋಹೇಲ್ ಬೈರಕದಾರ, ಜೆಕೆ ನ್ಯೂಸ್ ಕನ್ನಡ, ರಾಮದುರ್ಗ. ಸರ್, ಇಲ್ಲಿ ರಸ್ತೆ ಹಾಳಾಗಿ ಹೋಗಿದಾವ. ಈಗ ಆಲ್ರೆಡಿ ಮಳೆಯಿಂದ ಆಗಿದೆ ಅಂತ ಹೇಳ್ತಾರೆ. ಆಲ್ರೆಡಿ ರಸ್ತೆ ಹಾಳಾಗಿ ಹೋಗಿ 3-4 ತಿಂಗಳಾಯ್ತು. ನಾವು ಶಾಸಕರಿಗೆ ಹೇಳಿದೀವಿ, ಮತ್ತು ತಾಲೂಕು ಆಡಳಿತ ಮಂಡಳಿಗೆ ಹೇಳಿದೀವಿ, ಯಾರು ಏನು ಕ್ರಮ ತೆಗಬೇಕು ಕೈಗೊಳ್ಳಲಿಲ್ಲ. ಆದರೆ ಬಡವ ಮನುಷ್ಯ ಪಾಪ ಒಂದು ಆಕ್ಸಿಡೆಂಟ್ ಆಗಿ ಅವತ್ತು ಮೊನ್ನೆ 4 ಲಕ್ಷ ರೂಪಾಯಿ ದವಾಖಾನೆಗೆ ಹೋಗ್ತಿದ್ದು ಬಡವ ಮನುಷ್ಯ. ಇದಕ್ಕೆ ಶಾಸಕರು ಹೊಣೆಗಾರ ಆಗ್ತಾರೆ, ಇಲ್ಲಿಗೆ ಸರ್ಕಾರ ಹೊಣೆಗಾರ ಆಗುತ್ತೆ ಅಂತ ನಾವು ಅವ್ರಿಗೆ ಕೇಳಬೇಕಾಗುತ್ತೆ. ಅದೇ ನಿನ್ನೆ ನಮ್ಮ ತಾಲೂಕಿನ ನರಸಾಪುರ ಗ್ರಾಮದ ಬಾಳನಗೌಡ ಬಸನಗೌಡ ಪಾಟೀಲ್ ಅಂತೇಳಿ ಗ್ರಾಮ ಪಂಚಾಯತಿ ಸದಸ್ಯರು, ಅವರು ಅವರೇ ನಿನ್ನೆ ಪಾಪ ಬರಬೇಕಾದ್ರೆ ರಸ್ತೆ ಗುಡ್ಡಿ ಬಿದ್ದು ನಿಧಾನ ಹೊಂದಿದ್ದಾರೆ. ಇದಕ್ಕೆ ಯಾರು ಶಾಸಕರು ಹೊಣೆಗಾರ ಹಾಕೋರು, ಇನ್ನು ತಾಲೂಕು ಅಧಿಕಾರಿ ಹೊಣೆಗಾರ ಹಾಕೋರು ಅಂತ ನಾವು ಕೇಳಬೇಕಾಗುತ್ತೆ. ಈಗ ರಸ್ತೆ ಇದ್ದಂತ ತೆಕ್ಕು ಗುಂಡಿಗಳು ಏನಾರ ಗರಸು ಮಣ್ಣು ಹಾಕಿ ಮುಚ್ಚಿದಾರ? ಏನು ಮುಚ್ಚಿಲ್ಲ ಸರ್. ನಾವು ಸಾಕಷ್ಟು ಬಾರು ಮನವಿ ಕೊಟ್ಟಿದ್ವಿ ರವಿಕುಮಾರ್ ಸರ್ಗೆ, ಅವ್ರಿಗೆ ಗಮನಕ್ಕೆ ತಂದಿದ್ವಿ, ಶಾಸಕರ ಗಮನಕ್ಕೂ ತಂದಿದ್ವಿ. ನಿನ್ನೆ ಆದ ಘಟನೆ ನಂತರ ಏನಾರು ಮುಚ್ಚಿದಾರ? ಈಗೇನೋ ಬೆಳಗ್ಗೆ ಏನೋ ಮುಚ್ಚಿ ಹೋಗಿದ್ದಾರೆ ಸರ್, ಯಾರಿಗೆ ಗೊತ್ತಿಲ್ಲ ಮುಚ್ಚಿ ಹೋಗಿದ್ದಾರೆ. ಮತ್ತೆ ನಾ ಇನ್ನೊಂದು ಕೇಳ್ತೀನಿ ಸರ್, ನಮ್ಮಲ್ಲಿ ಧನಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿ ಇದೆ, ಅವ್ರ ಸುತ್ತಲ ಸರೌಂಡಿಂಗ್ ಸರ್ಕಾರಕ್ಕೆ ಕಬ್ಬು ಎಲ್ಲಿಂದ ಬರೋದು ಅನ್ನೋದು ಮಾಹಿತಿ ಕೊಟ್ಟಿರ್ತಾರೆ. ಆ ರಸ್ತೆಗಳನ್ನು ದುರಸ್ಥಿತಿ ಮಾಡಬೇಕಾದದ್ದು ಅವ್ರದೇ ಫ್ಯಾಕ್ಟ್ರಿ ಅವ್ರ ಕೆಲಸ, ಅವರು ಈ ಸಲ ಮಾಡಿಲ್ಲ. ಅದ್ರಿಗೆ ಅವರು ಅದ್ರ ಮಾಹಿತಿ ನಮ್ಗೆ ಹೇಳಬೇಕಾದದ್ದು ಅವ್ರ ಫ್ಯಾಕ್ಟ್ರಿ ಅಧ್ಯಕ್ಷರು ಹೇಳ್ಬೇಕಷ್ಟೇ. ಈಗ ಏನ್ ಮನವಿ ಮಾಡಿದ್ರಿ ದಂಡಾಧಿಕಾರಿಗಳಿಗೆ? ನಾವು ದಂಡಾಧಿಕಾರಿಗಳಿಗೆ ನೀವು ಅದನ್ನ ರಸ್ತೆಯನ್ನು ದುರಸ್ಥಿತಿ ಮಾಡಿಕೊಡಿ, ಸುಗಮವಾಗಿ ಶಾಲೆ ಹುಡುಗರು ಹೋಗ್ತಿರ್ತಾವು, ಇವತ್ತು ರೈತರು ಅಡ್ಡಾಡಿರ್ತಾರೆ, ಯಾವ್ದೋ ಸ್ಕೂಲಿಗೆ ಹೋಗುವ ಗಾಡಿಗಳು ಇವಾಗ್ತಾವ, ನೀನೊಂದು ಕಾರ್ ಗಾಡಿ ಬೀಳ್ತಿತ್ತು ಇಲ್ಲಿ, ಅದಕ್ಕೆ ಹುಡುಗರೆಲ್ಲ ಪಾಸ್ ಮಾಡಿ ಇದನ್ನ ಸರಿ ಮಾಡಿ ಕಳಿಸಿದ್ರು. ಅದಕ್ಕೆ ತಾಲೂಕಾ ಅಧಿಕಾರಿಗಳಿಗೆ ಇದನ್ನ ಸರಿ ಮಾಡಿಕೊಡ್ರಿ ಅಂತೇಳಿ ಅವ್ರಿಗೆ ಮನವಿ ಕೊಟ್ಟಿದ್ರು ಸರ್. ಹಲವಾರು ಬಾರು ನಿಮಗೆ ಮನವಿ ಮಾಡಿದ್ದಾರಂತೆ ಈ ರೈತರು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸುನ್ನಾಳ ಮತ್ತು ರಾಮದುರ್ಗ ಸಂಪರ್ಕ ಕಲ್ಪಿಸುವಂಥ ಮುಖ್ಯ ರಸ್ತೆಯಲ್ಲಿ ಹಲವಾರು ತಗ್ಗು ಗುಂಡಿಗಳು ಬಿದ್ದು ಮಳೆಯಿಂದ ರಸ್ತೆ ಹಾಳಾಗಿದ್ದು, ಅದ್ರ ಬಗ್ಗೆ ಇವತ್ತು ಊರನವರು ಮತ್ತು ಎಲ್ಲ ಪ್ರಮುಖರು ಕೂಡಿ ಏನು ಮನವಿ ಕೊಟ್ಟಿದ್ದಾರೆ. ಈಗ ನಾವು ಸಹಿತ ಮಾನ್ಯ ಶಾಸಕರಿಗೆ ಇದ್ರ ಗಮನಕ್ಕೆ ತಂದಿದ್ದೆವು. ಈಗ ಸದ್ಯದ ಮಟ್ಟಿಗೆ ಅದಕ್ಕೆ ಟೆಂಪ್ರರಿ ನಾವು ಗರಸ ಹಾಕಿ ಅದನ್ನು ಇದು ಮಾಡ್ತೀವಿ. ಮಳೆ ನಿಂತ ಮೇಲೆ ರಸ್ತೆ ಕಾಮಗಾರಿಯನ್ನು ಮಾಡ್ತೀವಿ ಅಂತ ಸಾಹೇಬರು ಒಪ್ಪಿಕೊಂಡಿದ್ದಾರೆ. ನಾವು ಸಹಿತ ಅದಕ್ಕೆ ಗಮನ